ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಏರ್ಪಾಡಾಗಿತ್ತು. ಮೂಲ ಕಾರ್ಯಕರ್ತರನ್ನು ಕಡೆಗಣಿಸಬೇಡಿ ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಅವರಿಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ಮನವಿ ಮಾಡಿದರು. ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ನೇತೃತ್ವದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯಕರ್ತರ ಸಭೆ ನಡೆಯಿತು. ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಹಾಗೂ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ವೇಳೆ ಸಚಿವ ಪ್ರಕಾಶ್ ಜಾವಡೇಕರ್ ಮಾತನಾಡಿ, ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ಪಕ್ಷ ಸಂಘಟನೆಗೆ ಶ್ರಮಿಸಬೇಕು, ಭಿನ್ನಾಭಿಪ್ರಾಯ ದೂರವಿದ್ದು ಪಕ್ಷಕ್ಕಾಗಿ ದುಡಿಯಬೇಕು ಎಂದು ತಿಳಿಸಿದರು. ಕಾಂಗ್ರೆಸ್ ಮೀನ್ ಜನತಾ ಕೆ ಸಾಥ್ ಧೋಖಾ ಅಂಡ್ ವಾಟ್ ಸಿದ್ದರಾಮಯ್ಯ ಗವರ್ಮೆಂಟ್ ಅಂಡ್ ವಾಟ್ ಕರ್ನಾಟಕ ಕಾಂಗ್ರೆಸ್ ಇಸ್ ಡೂಯಿಂಗ್ ಅಂಡ್ ಇವನ್ ಜೆಡಿಎಸ್ ಇಯರ್ ಡೂಯಿಂಗ್ ಇಸ್ ಪೀಪಲ್ಸ್ ದೇ ಆರ್ ಡಿಸ್ರಿಗಾರ್ಡಿಂಗ್ ಪೀಪಲ್ ದೇ ಆರ್ ಇನ್ ಟು ದೇರ್ ಓನ್ ಗೇಮ್ ದೇ ಆರ್ ಇನ್ ಟು ಕರಪ್ಷನ್. ಐ ವಾಸ್ ಟೋಲ್ಡ್ ಹಿಯರ್ ದ ಮೋಸ್ಟ್ ಪಾಪ್ಯುಲರ್ ಸ್ಕೀಮ್ ಇಸ್ ಅನ್ನಭಾಗ್ಯ. ದೇ ಆರ್ ಸೇಯಿಂಗ್ ದಟ್ ಕಾಂಗ್ರೆಸ್ ಇಸ್ ಗಿವಿಂಗ್ ಫ್ರೀ ರೈಸ್. ಮೋದಿ ಖರ್ಚಾ ಕರ್ತೆ 27 ರೂಪಾಯಿ 3 ರೂಪಾಯಿ ಖರ್ಚಾ ಕರ್ತಾ ಹೈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ. ಯ ಸಿದ್ದರಾಮಯ್ಯ ರೈಸ್ ಔರ್ ಅನ್ನ ಭಾಗ್ಯ ನೈಯೇ, ಯ ಮೋದಿ ಅನ್ನ ಭಾಗ್ಯ ಹೈ, ಯೇ ಹಮೇ ಸಮಜನಾ ಚಾಹಿಯೇ ಔರ್ ಯೇ ಲೋಗೋ ಕೋ ಸಮಜಾನಾ ಚಾಹಿಯೇ. ಕಾರ್ಯಕರ್ತರ ಸಭೆಗೆ ತಡವಾಗಿ ಆಗಮಿಸಿದ ಮಾಜಿ ಸಚಿವ ಸೊಗಡು ಶಿವಣ್ಣ ಪ್ರಮುಖ ಆಕರ್ಷಣೆಯಾಗಿದ್ದರು. ಸಭೆಯಿಂದ ಹೊರಗುಳಿಯುತ್ತಾರೆ ಎನ್ನಲಾಗಿತ್ತು, ಆದರೆ ಸಭೆಗೆ ಆಗಮಿಸಿ ಕೇಂದ್ರ ಸಚಿವರೊಂದಿಗೆ ಚರ್ಚಿಸಿದರು. ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿನ ಬೆಳವಣಿಗೆ ಮೂಲ ಕಾಂಗ್ರೆಸ್ಸಿಗರ ಕಡೆಗಣೆ ಬಗ್ಗೆ ಸಚಿವರ ಗಮನಕ್ಕೆ ತಂದರು. ಪಕ್ಷಕ್ಕೆ ನಿಶ್ಚಿರಾಗಿ ದುಡಿಯುವವರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಇದು ಮುಂದಿನ ದಿನದಲ್ಲಿ ಪಕ್ಷಕ್ಕೆ ಮಾರಕ ಆಗಲಿದೆ, ಈ ವಿಚಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಶಿವಣ್ಣ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಶಾಸಕರಾದ ನಾಗೇಶ್, ಕಿರಣ್ ಕುಮಾರ್, ಮಧುಸ್ವಾಮಿ, ಹುಲಿನಾಯ್ಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಇನ್ನಿತರರು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ತಾಲೂಕು ಆಡಳಿತದಿಂದ ಶರಣ ಅಂಬೇಗರ ಚೌಡಯ್ಯ ಅವರ ಜಯಂತಿಯನ್ನು ಆಚರಿಸಲಾಯಿತು. ತಿಪಟೂರಿನಲ್ಲಿ ತಾಲೂಕು ಆಡಳಿತದಿಂದ ನಿಜಶರಣ ಅಂಬಿಗರ ಚೌಡಯ್ಯರ ಜಯಂತಿ ಆಚರಿಸಲಾಯಿತು. ಶಾಸಕ ಕೆ ಕ್ಷಡಾಕ್ಷರಿ ಮಾತನಾಡಿ, ಸಮಾಜದಲ್ಲಿ ನಡೆಯುವ ಅಸಮಾನತೆ ಖಂಡಿಸಿದ ಅಂಬಿಗರ ಚೌಡಯ್ಯ ಸೈದ್ಧಾಂತಿಕವಾದಿ ಎಂದು ಹೇಳಿದರು. ಕಾಯಕದ ಆಧಾರದ ಮೇಲೆ ವೃತ್ತಿ ವಿಡಂಗಣೆ ಮಾಡಲಾಗಿತ್ತು, ಆದರೆ ಆ ವೃತ್ತಿಗಳೇ ಜಾತಿ ವೈಭವೀಕರಣದ ಪರಿಣಾಮ. ಇಂದು ನಮ್ಮ ಸಮಾಜ ಅನೇಕ ಅವಾಂತರಗಳನ್ನು ಎದುರಿಸುತ್ತಿದೆ ಎಂದು ಶಾಸಕ ಕ್ಷಡಾಕ್ಷರಿ ಹೇಳಿದರು. ಪ್ರತಿ ಸಮಾಜದ ಮಹನೀಯರ ಜಯಂತಿ ಆಚರಿಸಿ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಶ್ಲಾಘಿಸುವ ಮೂಲಕ ಅವರ ಆದರ್ಶ ತಿಳಿಸುವ ಪ್ರಯತ್ನ ಉತ್ತಮವಾಗಿದೆ ಎಂದರು. ಉಪವಿಭಾಗಾಧಿಕಾರಿ ಕೃಷ್ಣಮೂರ್ತಿ, ತಹಸೀಲ್ದಾರ್ ಡಾ ಮಂಜುನಾಥ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಉಪಾಧ್ಯಕ್ಷ ಶಂಕರ್, ಸದಸ್ಯರಾದ ರವಿಕುಮಾರ್, ಶಿವಸ್ವಾಮಿ, ಬಿಇಒ ಮಂಗಳಗೌರಮ್ಮ ಮೊದಲಾದವರು ಭಾಗವಹಿಸಿದರು. ತುಮಕೂರಿನಲ್ಲಿ ಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿ ಆಚರಣೆಯಾಯಿತು. ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಶಾಸಕ ಡಾ ರಫೀಕ್ ಅಹಮದ್ ಮೆರವಣಿಗೆಗೆ ಚಾಲನೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಗಂಗಾ ಮತಸ್ಥರ ಸಂಘದ ವತಿಯಿಂದ ನಿಜಶರಣ ಅಂಬಿಕರ ಚೌಡಯ್ಯ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ತುಮಕೂರಿನ ಬಿಜಿಎಸ್ ವೃತ್ತದಿಂದ ಗುಬ್ಬಿ ವೀರಣ್ಣ ರಂಗಮಾಂದಿರದವರೆಗೆ ಅಂಬಿಕರ ಚೌಡಯ್ಯ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಶಾಸಕ ಡಾ ರಫೀಕ್ ಅಹಮದ್ ಅವರು ಅಂಬಿಕರ ಚೌಡಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಮೆರವಣಿಗೆಯಲ್ಲಿ ವಿವಿಧ ಜನಪದ ಕಲಾ ತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಬಸವರಾಜಪ್ಪ ಅಪ್ಪಿನಕಟ್ಟೆ, ಜಿಲ್ಲಾ ಗಂಗಾ ಮತಸ್ಥರ ಸಂಘದ ಅಧ್ಯಕ್ಷ ಎಂ ನಾಗರಾಜ್, ಉಪಾಧ್ಯಕ್ಷ ವಿರೂಪಾಕ್ಷಪ್ಪ, ದಿವಾಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರೆ ತಾಲೂಕು ಗಡ್ಡೆ ತಿಮ್ಮನಹಳ್ಳಿಗೆ ಸಾರಿಗೆ ಸೇವೆಯನ್ನು ಶಾಸಕ ಕೆಎನ್ ರಾಜಣ್ಣ ಉದ್ಘಾಟಿಸಿದರು. ಮಧುಗಿರಿ ತಾಲೂಕು ರಂಟವಳಲು ಗಡ್ಡೆ ತಿಮ್ಮನಹಳ್ಳಿ ಮಾರ್ಗವಾಗಿ ಮಧುಗಿರಿಗೆ ಸಾರಿಗೆ ಸಂಪರ್ಕ ಕಲ್ಪಿಸಲಾಗಿದ್ದು, ಸ್ವತಂತ್ರ ಬಂದಾಗಿನಿಂದ ಬಸ್ ಸೌಕರ್ಯ ವಂಚಿತ ಈ ಗ್ರಾಮಕ್ಕೆ ಸೌಲಭ್ಯ ಕಲ್ಪಿಸಲಾಗಿದ್ದು, ಸರ್ಕಾರಿ ಸಂಸ್ಥೆಗಳು ಎಲ್ಲರ ಸ್ವತ್ತಾಗಿದ್ದು ಉಳಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು.
ತಾಲೂಕಿನ ಮಿಡಿಗೇಶಿ ಹೋಬಳಿ ಗಡ್ಡೆತಿಮ್ಮನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸಾರಿಗೆ ಬಸ್ ಸಂಚಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಅನೇಕ ಯೋಜನೆ ಸೌಲಭ್ಯ ನೀಡುತ್ತಿದೆ. ಅನ್ನಭಾಗ್ಯ ಯೋಜನೆ ನನಗೆ ಪ್ರಿಯವಾದ ಯೋಜನೆಯಾಗಿದೆ. ಸರ್ಕಾರಿ ನೌಕರರಿಗೆ ಬಿಟ್ಟು ಉಳಿದ ಎಲ್ಲರಿಗೂ ಬಿಪಿಎಲ್ ಕಾರ್ಡ್ ಅನ್ನು ನೀಡಲಾಗಿದೆ. ಇದರಿಂದ ಎಲ್ಲರ ಮನೆಗೂ ಈ ಯೋಜನೆ ತಲುಪಿದೆ. ಅನೇಕರು ಮತಕ್ಕಾಗಿ ನೀರಾವರಿ ಜಾರಿಗೆ ತರುತ್ತೇವೆ, ನಮಗೆ ಮತ ನೀಡಿ ಎಂದು ಹೇಳುವುದರ ಜೊತೆಗೆ ಪ್ರಣಾಳಿಕೆ ಮಾಡುವ ಮೂಲಕ ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ. ಈಗಾಗಲೇ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀರಾವರಿ ಯೋಜನೆ ತಂದಿದ್ದು, ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಕಲ್ಪಿಸುವ ಸಲುವಾಗಿ ಎತ್ತಿನಹೊಳೆ ಯೋಜನೆ ಪ್ರಾರಂಭಿಸಲಾಗಿದೆ ಎಂದರು. ಗಡ್ಡೆತಿಮ್ಮನಹಳ್ಳಿ ಗ್ರಾಮದಿಂದ ಹೊಸಕೆರೆ ಗ್ರಾಮದವರೆಗೆ ಮಣ್ಣಿನ ರಸ್ತೆ ವ್ಯವಸ್ಥೆ ಮಾಡಲಾಗಿದ್ದು, ಡಾಂಬರೀಕರಣ ಸಹ ಮಾಡಲಾಗುವುದು. ಈ ಬಗ್ಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಈಗಾಗಲೇ ಈ ಗ್ರಾಮಕ್ಕೆ ಹೆಚ್ಚಿನ ಮನೆ ಬೇಕಾಗಿವೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಹೆಚ್ಚು ಮನೆ ನೀಡುವ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದ್ರು. ಸಾರಿಗೆ ಮುಖ್ಯಸ್ಥ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ಹೊಸಕೆರೆ ವಿಎಸ್ಎಸ್ಎನ್ ಅಧ್ಯಕ್ಷ ಮಂಜುನಾಥ್, ಮುಖಂಡರಾದ ಎಲ್ಸಿ ರಾಜುಣ ಇತರರು ಇದ್ದರು. ಈಗ ವಿರಾಮ, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೊರಟಗೆರೆ ತಾಲೂಕು ವಡ್ಡಗೆರೆಯಲ್ಲಿ ಮೀನಿಗ ಕುಲತನೆಯ ಹನುಮಂತಯ್ಯ ಅವರ 9ನೇ ದಿನದ ಕುಲಮಂಡಲ ದಿವಸ ಆಚರಣೆಯ ಅಂಗವಾಗಿ ವಿವಿಧ ಸಾಹಿತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕೊರಟಗೆರೆ ತಾಲೂಕು ವಡರಗೆರೆಯ ವಡರಗೆರೆ ಜಂಬೋ ಕುಲಬಳಗದಿಂದ ಮೀನಿಗ ಕುಲಾತನಿಯ ಹನುಮಂತರಯ್ಯನವರ 9ನೇ ದಿನದ ಕುಲಮಂಡಲ ದಿವಸ ಆಚರಿಸಲಾಯಿತು. ಇದರ ಅಂಗವಾಗಿ ದುಂಡುಮೇಜಿನ ಗೌರವ ಸಂವಾದ, ನುಡಿನಮನ ಹಾಗೂ ತತ್ವಪದ ಗಾಯನ ಏರ್ಪಾಟಾಗಿತ್ತು. ಹಿರಿಯ ಸಾಹಿತಿ ಕೋಟಿಗರ್ನಹಳ್ಳಿ ರಾಮಯ್ಯರವರ ಅಧ್ಯಕ್ಷತೆಯಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಹಲವು ಕವಿಗಳು ಕವನ ವಾಚಿಸಿದರು. ಜಗಳ ಮೇಲೆ ಹೊತ್ತಲ್ಲದ ಸಾಕಿ ಬರುವುದು ಸಿನಿಮನೆ ತನಕ, ಗೂಡು ಕಟ್ಟವಾಡಿದ ಹಕ್ಕಿಗಳು ಹೆಚ್ಚು ಗಾಳಿಗೆ ಎದರಿ ನೆಲ ಒಕ್ಕವೆ, ಗೂಡು ಕಟ್ಟವಾಡಿದ ಹಕ್ಕಿಗಳು ಹೆಚ್ಚು ಗಾಳಿಗೆ ಎದರಿ ನೆಲ ಒಕ್ಕವೆ. ಋಣಭಾರವ ಹೊತ್ತವರು ತೀರಿಸಿಯಾಯಿತೆ, ಋಣಭಾರವ ಹೊತ್ತವರು ತೀರಿಸಿಯಾಯಿತೆ. ದುಡಿಯುತ್ತಿರುವ ಜೋಡಿ ಕೈಗಳು ಜೋಪಡಿಯ ನಿರ್ವಾಣ, ಅವನ ಸ್ಥಾನ ತುಂಬಿದ್ದ ಲಜ್ಜೆಯ ಜೀವವು ಅವನ ಸ್ಥಾನ ತುಂಬಿದ್ದ ಲಜ್ಜೆಯ ಜೀವವು ಜಕ. ಅವನ ನೆನಪುಗಳ ತೋಡಗೇರುವ ಸಾವಿರಗಳ ಗಂಡು, ಅವನ ನೆನಪುಗಳ ತೋಡಗೇರುವ ಸಾವಿರಗಳ ಗಂಡು ಆ ನೆನಪುಗಳಲ್ಲೇ ಅರಳಬೇಕೆನ್ನುವ ನನ್ನ ಆಸೆಗೆ. ಹಿರಿಯ ಸಾಹಿತಿಗಳಾದ ಕೇಶವರೆಡ್ಡಿ ಹಂದಾಳ್, ಅನ್ನಪೂರ್ಣೇಶ್ವರಿ ವೆಂಕಟನಂಜಪ್ಪ, ಯಕ್ಷಗಾನ ಮಂಡಳಿ ಸದಸ್ಯ ಡಾ ಬಿಎಂ ಗುರುನಾಥ್ ಮೊದಲಾದವರು ಪಾಲ್ಗೊಂಡಿದ್ದರು. ಸಂಸದ ಎಸ್ಪಿ ಮುದ್ದಹನುಮೇಗೌಡರು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವೈ ಎಚ್ ಹುಚ್ಚಯ್ಯ, ನಾರಾಯಣಮೂರ್ತಿ, ಮುಖಂಡರಾದ ಜಿಗಣಿ ರಾಮಕೃಷ್ಣ, ವೈ ಮರಿಸ್ವಾಮಿ ಭಾಗವಹಿಸಿದ್ರು. ಹನುಮಂತರಾಯರ ಪುತ್ರ ಸಾಹಿತಿ ಡಾ ವಡ್ಡಗೆರೆ ನಾಗರಾಜಯ್ಯ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ಪೂರ್ ಹೌಸ್ ಕಾಲೋನಿಯಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ತುಮಕೂರಿನ ಪೂರ್ ಹೌಸ್ ಕಾಲೋನಿಯಲ್ಲಿ ಪಾಲಿಕೆ ಸದಸ್ಯ ಮೊಹಮ್ಮದ್ ನದೀಂಪಾಶೀರ್ ಅವರ ಮುಂದಾಳತ್ವದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರಿನ ನೇತ್ರದೃಷ್ಟಿ ಕಣ್ಣಿನ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನೇತ್ರ ತಪಾಸಣಾ ಶಿಬಿರವನ್ನು ಶಾಸಕ ಡಾ ರಫೀಕ್ ಅಹಮದ್ ರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮನುಷ್ಯನಿಗೆ ಕಣ್ಣು ತುಂಬಾ ಅವಶ್ಯಕವಾದ ಅಂಗವಾಗಿದ್ದು, ಕಣ್ಣಿಗೇನಾದರೂ ತೊಂದರೆ ಆದರೆ ಏನು ಕಾಣದಂತಹ ಸ್ಥಿತಿ ಉಂಟಾಗುತ್ತದೆ ಎಂದರು. ಪ್ರಪಂಚದ ಆಗುಹೋಗುಗಳನ್ನು ನೋಡಬೇಕಾದರೆ ಕಣ್ಣು ತುಂಬಾ ಅಗತ್ಯವಾಗಿದ್ದು, ಈ ಕಣ್ಣಿನ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಬೇಕು ಎಂದು ಕೋರಿದರು. ಒಂದು ವಿಶಿಷ್ಟವಾದ ಅಂಗ, ಬಹಳ ಪ್ರಾಮುಖ್ಯತೆ ಹೊಂದಿರುವ ಒಂದು ಅಂಗ. ಈ ಹಿನ್ನೆಲೆ ನಮ್ಮ ಇದುವರೆಗೂ ತುಮಕೂರಿನಲ್ಲಿ ಅನೇಕ ಇಂತಹ ವೈದ್ಯಕೀಯ ತಪಾಸಣೆಗಳನ್ನು ನಮ್ಮ ನಗರ ಪಾಲಿಕೆ ಸದಸ್ಯರುಗಳು ನಾವೆಲ್ಲರೂ ಮಾಡಿದ್ದೀವಿ. ಆದರೆ ಇವತ್ತು ನಮ್ಮ ನದೀಮ್ ಚಿಚ್ಚಾರ್ ಅವರು, ಈ ಭಾಗದ ಪಾಲಿಕೆ ಸದಸ್ಯರು, ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಕೇವಲ ನೇತ್ರ ತಪಾಸಣಾ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಕಣ್ಣಿನ ಒಂದು ತಪಾಸಣಾ ಶಿಬಿರವನ್ನು ಅವರು ಆಯೋಜನೆ ಮಾಡಿ ಉಚಿತವಾಗಿ ನಮ್ಮ ಡಾಕ್ಟರ್ಗಳು ಬೆಂಗಳೂರಿನ ಇಲ್ಲಿ ಬಂದು ತುಮಕೂರು ಕೆಲವರು ಸೇರಿದ್ದಾರೆ, ಅವರ ಜೊತೆಗೆ ಉಚಿತ ತಪಾಸಣಾ ಮಾಡಿ ಅರ್ಹರಿಗೆ ಕನ್ನಡಕವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಾಗೆ ಏನಾದರೂ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ರೆ ಅವರಿಗೆ ಬೆಂಗಳೂರಿಗೆ ಕಳಿಸಿ ಆಪರೇಷನ್ ಕೂಡ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ನದೀಮ್ ಚಿಚ್ಚವರು ಹಾಗೂ ಡಾಕ್ಟರ್ಗಳೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಈ ಭಾಗದ ಕಾರ್ಪೊರೇಟ್ಗಳು ಹಾಗೂ ಅವರ ಜೊತೆಗಿರುವ ಎಲ್ಲಾ ಮುಖಂಡರಿಗೆ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸಬೇಕಾಗುತ್ತೆ.
ಯಾಕಂದ್ರೆ ನೇತ್ರದಾನ ಬಹಳ ನೇತ್ರ ದೃಷ್ಟಿ ಬಹಳ ಅವಶ್ಯಕವಾಗಿರುವುದು ಹಾಗೆ ನೇತ್ರದಾನ ಕೂಡ ಬಹಳ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಮನುಷ್ಯನಿಗೆ ಎಲ್ಲ ಅಂಗಗಳಿಂದ ಕಣ್ಣು ತುಂಬಾ ಮಹತ್ವವಾಗಿದ್ದು ಇಂತಹ ಪವಿತ್ರವಾದ ನೇತ್ರ ಶಿಬಿರ ನಡೆಸುವ ಮೂಲಕ ಬಡ ಜನರಿಗೆ ಅನುಕೂಲ ಕಲ್ಪಿಸಲಾಗುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ನಗರದಲ್ಲಿರುವ ಅಲ್ಪಸಂಖ್ಯಾತರ ಪಾಲಿಕೆ ಸದಸ್ಯರು ಜನರ ಮಧ್ಯೆ ಇದ್ದು ಜನಸ್ನೇಹಿಯಾಗಿ ಕೆಲಸ ಮಾಡುತ್ತಿರುವುದು ತಮಗೆ ಹರ್ಷ ತಂದಿದೆ ಎಂದರು. ಶಾಸಕ ಡಾ ರಫೀಕ್ ಅಹಮದ್ ರವರಿಗೆ ತಾವು ಎಲ್ಲ ರೀತಿಯಲ್ಲೂ ಬೆಂಬಲ ನೀಡುತ್ತಾ ಬಂದಿದ್ದು, ಕಳೆದ ನಾಲ್ಕೂವರೆ ವರ್ಷದಲ್ಲಿ ನಗರದ ಸ್ವರೂಪವೇ ಬದಲಾಗಿದೆ ಎಂದರು. ನಿಮಗೆಲ್ಲ ಗೊತ್ತಿದೆ, ಸಚಿವ ಕಳೆದ ನಾಲ್ಕೂವರೆ ಐದು ವರ್ಷಗಳಲ್ಲಿ ತುಮಕೂರಿನ ಚಿತ್ರ ಬದಲಾವಣೆ ಆಗಿದೆ. ಅದನ್ನು ಯಾರು ಅಲಗಳೇಕಾಗಲಿಲ್ಲ. ವಿರೋಧಿಗಳನ್ನು ಕೇಳಿ ಬದಲಾವಣೆ ಆಗಿದೆ, ಬಹಳ ಬದಲಾವಣೆ ಆಗಿದೆ. ಅದಕ್ಕೆ ಶ್ರಮ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿನ ಸರ್ಕಾರ ಮತ್ತೆ ಆ ಅನುದಾನಗಳನ್ನು ಇಲ್ಲಿ ತಂದು ತುಮಕೂರು ಇವತ್ತು ಬೆಂಗಳೂರಿಗೆ ಒಂದು ಪರ್ಯಾಯ ನಗರವಾಗಿ ಬೆಳಿಲಿಕ್ಕೆ ಅದು ಕಾರಣೀಭೂತರಾಗಿರ್ತಕ್ಕಂಥವ್ರು ಡಾಕ್ಟರ್ ರಫೀಕ್ ಅಹಮದ್ ರವರು. ಅವರಿಗೆ ಅವರ ಅದೃಷ್ಟ ಏನಪ್ಪಾ ಅಂದ್ರೆ, ಕಳೆದ ನಾಲ್ಕು ವರ್ಷಗಳಿಂದ ನಾನು ಸಂಪೂರ್ಣವಾಗಿ ಅವ್ರ ಬೆಂಬಲಕ್ಕೆ ನಿಂತಿದ್ದೇನೆ. ಅವರಿಗೆ ಯಾವುದು ಸಣ್ಣ ಲೋಪನೂ ಬರದಂಗೆ ಶಫೀಕ್ ಅಹಮದ್ ಅವರಿಗೆ ದಯಮಾಡಿ ಅವ್ರ ಮನವಿ ಅವರಿಗೆ ಇದರ ಅರ್ಥ ಮಾಡ್ಕೋಬೇಕು. ಒಂದು ಸಣ್ಣ ನೋವು ಆಗದಂಗ ಅವ್ರನ್ನ ನೋಡ್ಕೊಂಡಿದ್ದೀನಿ, ಕಾಪಾಡ್ಕೊಂಡಿದ್ದೀನಿ. ಸಣ್ಣ ನೋವು ಆಗ್ತದೆ ಅರ್ಥ ಆಯ್ತಾ? ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತಿದೆ ಏನು ಅಂತ ಹೇಳ್ಬಿಟ್ಟು, ಎಂ ಎಲ್ ಎಗಳು ತಿರುಗಿ ಕಷ್ಟ ಏನಿತ್ತು ಅಂತ. ಹಾಗಾಗಿ ಬಹಳ ಇಷ್ಟೊಂದು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾವಂತರವರು, ಅತಿ ಹೆಚ್ಚು ವಿದ್ಯಾವಂತರು, ಇಷ್ಟು ಓದಿರ್ತಕ್ಕಂಥವ್ರು ಒಬ್ರು ಆಗಿರ್ತಕ್ಕಂಥದ್ದು ನಮ್ಮ ಈ ನಗರದ ಒಂದು ಗೌರವ ಹೆಮ್ಮೆ ಅವ್ರು ಆಗಿರ್ತಕ್ಕಂಥ. ಯಾಕೆಂದ್ರೆ ಒಬ್ಬ ವಿದ್ಯಾವಂತನಿಗೆ ಏನು ನಮ್ಮ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಏನು ಅವಶ್ಯಕತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರ್ತದೆ. ಹಾಗಾಗಿ ಅವ್ರು ಮಾಡ್ತಾ ಇದಾರೆ, ಅದು ಪೂರ್ವಕವಾಗಿ ನಾವು ನಿಂತಿದ್ದೀವಿ. ನನಗೆ ಎಷ್ಟು ಅವ್ರು ಎಷ್ಟು ಬೆಂಬಲ ಕೊಡ್ತಾ ಇದಾರೆ ಅಂದ್ರೆ, ನಾನು ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಂದಿದ್ದೀವಿ. ಇವತ್ತು ಸದ್ಯದಲ್ಲಿಯೇ ಪಾಸ್ಪೋರ್ಟ್ ಸೇವೆ ಕೇಂದ್ರ ಆರಂಭವಾಗಲಿದೆ, ಇದರ ಜೊತೆಗೆ ಹೈಟೆಕ್ ಆಸ್ಪತ್ರೆ ಸಹ ಪ್ರಾರಂಭವಾಗಲಿದೆ ಎಂದು ಹೇಳಿದರು. ಮಾಜಿ ಶಾಸಕ ಎಸ್ ಶಫೀಹ್ ಅಹಮದ್, ಪಾಲಿಕೆ ಸದಸ್ಯರಾದ ಸೈಯದ್ ನಯಾಜ್, ಮೊಹಮ್ಮದ್ ನದೀಮ್ ಪಾಷಾ, ಮಾಜಿ ಸದಸ್ಯ ಮೆಹಬೂಬ್ ಪಾಷಾ, ಉಪಮೇಯರ್ ಫರ್ಜಾನಾ ಖಾನಂ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ಪಿಎಚ್ ಕಾಲೋನಿಯ ಸುತ್ತಮುತ್ತಲಿನ ನೂರಾರು ಮಂದಿ ನೇತ್ರ ತಪಾಸಣೆಗೆ ಒಳಗಾದವರು. ಡಾ ಸೈಯದ್ ಜುಲಿಕರ್, ಡಾ ವಿಎಂ ಪ್ರಮೋದ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಶಿಬಿರದಲ್ಲಿ ನೇತ್ರ ತಪಾಸಣೆ ನಡೆಸಿದರು. ಮತದಾನದ ಮಹತ್ವ ಸಾರಲು ತುಮಕೂರಿನಲ್ಲಿ ವಿದ್ಯಾರ್ಥಿಗಳು ಸೈಕಲ್ ಜಾಥಾ ನಡೆಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ತುಮಕೂರಿನಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಲು ಸೈಕಲ್ ಜಾಥಾ ನಡೆಯಿತು. ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಿಂದ ಆರಂಭವಾದ ಜಾಥಾಕ್ಕೆ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಚುನಾವಣೆ ಆಯೋಗದ ಸೂಚನೆಯಂತೆ ವಿದ್ಯಾರ್ಥಿಗಳಿಂದ ಸೈಕಲ್ ಜಾಥಾ ನಡೆಸಿ ಮತದಾನದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಸಾರ್ವಜನಿಕರು ಕೂಡ ಹೊಸದಾಗಿ ಹೆಸರು ಸೇರ್ಪಡೆ, ಲೋಪದೋಷ ಸರಿಪಡಿಸಿಕೊಳ್ಳುವುದು, ಸ್ಥಳಾಂತರ ಮಾಡಿಸಿಕೊಳ್ಳುವುದು ಮಾಡಬಹುದು. ಜೊತೆಗೆ ನಿಮ್ಮ ಮನೆಗೆ ಬರುವ ಬಿಎಲ್ಒಗಳಿಗೆ ಸರಿಯಾದ ಮಾಹಿತಿ ನೀಡಿ ಸಹಕರಿಸಿ ಎಂದರು. ಸಂದರ್ಭದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕೆ ನಿಮ್ಮ ಹತ್ರ ಬರುವ ಬಿಎಲ್ಒಗಳಿಗೆ ಸರಿಯಾದ ಮಾಹಿತಿ ಕೊಡಿ, ಮತ್ತು ನೀವಾಗಿ ಕೂಡ ಮುಂದೆ ಬಂದು ಹೊಸದಾಗಿ ಸೇರ್ಪಡೆ ಮಾಡಲಿಕ್ಕೆ ಮತ್ತು ಅರ್ಹತೆ ಇಲ್ಲ ಮತದಾರರನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋಕ್ಕೋ ಅಥವಾ ತೆಗೆದಾಕಲಿಕ್ಕೋ ಸಂಬಂಧಪಟ್ಟ ಮಾಹಿತಿಯನ್ನು ಕೊಟ್ಟರೆ ನಾವು ಮಾಡುತ್ತೇವೆ ಅಂತ ಹೇಳಿ ನಾನು ಇಲ್ಲಿ ಇರುವ ಎಲ್ಲರನ್ನೂ. ಜಿಲ್ಲಾ ಪಂಚಾಯಿತಿ ಸಿಇಒ ಅನೀಸ್ ಕಣ್ಮಣಿ ಜಾಯ್ ಮಾತನಾಡಿ, ಮತದಾನ ಶ್ರೇಷ್ಠವಾದ ಹಕ್ಕು, ಯಾರು ಎಲಿಜಿಬಲ್ ಇರುವವರು ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಬಹುದು. ಮತದಾನದ ಬಗ್ಗೆ ಅರಿವು ಮೂಡಿಸಲು ಸುಮಾರು 400 ವಿದ್ಯಾರ್ಥಿಗಳು ಸೈಕಲ್ ಜಾಥಾ ನಡೆಸುತ್ತಿದ್ದಾರೆ. ಸಾರ್ವಜನಿಕರು ವೋಟರ್ ಐಡಿ, ಮತದಾನದ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೂ ಪಡೆದುಕೊಳ್ಳಬಹುದು ಎಂದರು. ಪಾರ್ಟಿಸಿಪೇಷನ್ ಅಂಡ್ ಎಲೆಕ್ಟ್ರಲ್ ಎಜುಕೇಶನ್ ಕಮಿಟಿ, ಅದರಿಂದ ನಾವು ಇದು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಈಗ 400 ಮಕ್ಕಳು ನಮ್ಮ ಡಿಡಿಪಿಐ ಬಿಇಒ ಎಲ್ಲರೂ ಸೇರಿ ಆರ್ಗನೈಸ್ ಮಾಡಿದ್ರು. 400 ಮಕ್ಕಳು ಇಲ್ಲೇ ಇದ್ದಾರೆ. ಸೊ ನಮ್ದು ಆಬ್ಜೆಕ್ಟಿವ್ ಏನಿದೆ, ಈಗ ಫಸ್ಟ್ ಫೇಸ್ ಅಲ್ಲಿ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ 22nd ಇದೆ. ಅದಕ್ಕೆ ಮುಂಚೆ ಎಷ್ಟು ವೋಟರ್ಸ್ ಎಲಿಜಿಬಲ್, ವೋಟಿಂಗ್ ಮಾಡೋದಕ್ಕೆ ಎಷ್ಟು ಜನರು ಎಲಿಜಿಬಲ್ ಇದ್ದಾರೆ ಅವರಿಗೆ ಎಲ್ಲ ಸೇರ್ಪಡಿಸಬೇಕು. ಅದೊಂದ ಉದ್ದೇಶ ಇಟ್ಕೊಂಡು ನಾವು ಈಗ ಈ ಸೈಕಲ್ ರ್ಯಾಲಿ ಆರ್ಗನೈಸ್ ಮಾಡಿದ್ದು. ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ರು. ಸೈಕಲ್ ಹೇರಿ ಹೊರಟ ವಿದ್ಯಾರ್ಥಿಗಳು ವಿವಿಧ ಬಡಾವಣೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಲ್ಪಸಂಖ್ಯಾತರ ಘಟಕದಿಂದ ಕಾರ್ಯಕರ್ತರ ಸಭೆ ನಡೆಯಿತು. ಏನು ಮಾಡುವುದಿಲ್ಲ
ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡಿದ ಪರಿಣಾಮವಾಗಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಸಂಘದ ಜಿಲ್ಲಾಧ್ಯಕ್ಷ ಅಲ್ಲೇಖ್ ಅಹಮದ್ ಭವಿಷ್ಯ ನುಡಿದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ವಿಭಾಗದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಅಲ್ಲೇಖ್ ಅಹಮದ್ ಮಾತನಾಡಿದರು. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಭ್ರಷ್ಟ ಆಡಳಿತ ನಡೆಸುವ ಮೂಲಕ ಜನರಲ್ಲಿ ನಿರಾಸೆ ಮೂಡಿಸಿದರೆಂದು ಟೀಕಿಸಿದರು. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಹರಸಾಹಸ ಮಾಡುತ್ತಿದೆಯಾದರೂ ಮತದಾರರು ಕಾಂಗ್ರೆಸ್ಗೆ ಹೆಚ್ಚಿನ ಒಲವು ತೋರಿಸುತ್ತಿರುವುದರಿಂದ ಬಿಜೆಪಿಗೆ ಮತ್ತೆ ಮುಖಭಂಗವಾಗಲಿದೆ ಎಂದರು. ಸಂವಿಧಾನ ಬಹಿರ್ಗತವಾಗಿ ಕಾಂಗ್ರೆಸ್ ಪಕ್ಷವನ್ನು ಮರುಪು ಮಾಡುತ್ತಾ ಇದ್ದಾರೆ. ನಮ್ಮ ಉದ್ದೇಶವೇನೆಂದರೆ ನಾವು ಕಾಂಗ್ರೆಸ್ ಪಕ್ಷವನ್ನು ಮನೆ ಮನೆಗೆ ತಲುಪಿಸಬೇಕು. ಕಾಂಗ್ರೆಸ್ ಪಕ್ಷವನ್ನು ಮನೆ ಮನೆಗೆ ತಲುಪಿಸಬೇಕು. ಹೋಗಿ ಮನೆ ಮನೆಗೆ ನಮ್ಮ ಕಾಂಗ್ರೆಸ್ ಏನ್ ಮಾಡುತ್ತಾರೆ, ಏನೇನು ಸಾಧನೆ ಮಾಡಿದೀವಿ, ನಮ್ಮ ಸಿಎಂ ಸಿದ್ದರಾಮಯ್ಯನವರು ಏನೇನು ಮಾಡಿದ್ದಾರೆ, ನಮಗೆ ಅನ್ನ ಭಾಗ್ಯ ಕೊಟ್ಟವ್ರೆ, ಶಾದಿ ಭಾಗ್ಯ ಕೊಟ್ಟವ್ರೆ, ಶಿರಾ ಭಾಗ್ಯ ಕೊಟ್ಟವ್ರೆ, ಅದೆಲ್ಲ ನಾವು ಮನೆ ಮನೆಗೆ ಹೋಗಿ ತಲುಪಿಸಬೇಕು. ನಮ್ಮ ಇಲ್ಲಿ ಉದ್ದೇಶವೇ ಸೇರಿದ ಮುಖ್ಯ ಉದ್ದೇಶವೇನೆಂದರೆ ಬೇರೆ ಇತರ ಪಕ್ಷಗಳ ಮಾತನ್ನು ಕೇಳಬಾರದು. ಈ ಸಣ್ಣ ಪುಣ್ಣ ಪಕ್ಷ, ಎರಡು ದಿನ ಪಕ್ಷ, ಇವತ್ತು ಬರುತ್ತಾರೆ ನಾಳೆ ಹೋಗ್ಬಿಡ್ತಾರೆ. ಆ ಸಣ್ಣ ಪುಣ್ಣ ಪಕ್ಷ ಮಾತುಗಳನ್ನು ಕೇಳಬಾರದು. ಮೊನ್ನೆ ಯುಪಿ ಎಲೆಕ್ಷನ್ ಅಲ್ಲಿ ನಮಗೆ ಮುಖ್ಯ ಕಾರಣ ಸೋಲು, ಈ ಸೋಲು ಆಗಲು ಕಾರಣವೇ ಈ ಸಣ್ಣ ಪಕ್ಷ. ಎಲ್ಲೋ ಕೂತಿರ್ತಾರೆ ಅವರು, ಯಾರಿಗೋ ಒಂದು 50-100 ಜನಕ್ಕೆ ಕಳಿಸ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಮುಖ್ಯವಾಗಿ ನಮ್ಮ ಮೈನಾರಿಟಿ ಅಲ್ಪಸಂಖ್ಯಾತರನ್ನ ತಮ್ಮತ್ತ ಸೆಳೆಯಲು ಬೇರೆ ಪಕ್ಷಗಳವರು ಭಾರಿ ಷಡ್ಯಂತ್ರ ನಡೆಸುತ್ತಿದ್ದರೂ ಅದು ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದರು. ಅಲ್ಪಸಂಖ್ಯಾತರ ಬೆಂಬಲಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ನಿಂತಿದ್ದು ಬೇರೆ ಪಕ್ಷದವರು ಅಲ್ಪಸಂಖ್ಯಾತರಿಗೆ ಬೆಂಬಲ ನೀಡಿಲ್ಲವೆಂದು ಟೀಕಿಸಿದರು. ನಗರದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸೈಯದ್ ಇಮ್ರಾನ್ ರವರು ಮಾತನಾಡಿ, ಯುವಕರು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ತಿಳಿಸುವ ಜೊತೆಗೆ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಕೋರಬೇಕೆಂದು ತಿಳಿಸಿದರು. ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದರು. ಈ ದುಡ್ಡಿನ ಅಂಶ ತಗೊಂಡು ಇವರು ನಮ್ಮ ರಾಜ್ಯದಲ್ಲಿ ಬಂದು ಇವತ್ತು ಏನು ನಮ್ಮ ಚುನಾವಣೆ ಕೆಡಿಸಕ್ ಬಂದಿದ್ದಾರೆ, ಅವರನ್ನು ನೇರವಾಗಿ ನಾನು ಇವತ್ತು ವಾರ್ನಿಂಗ್ ಕೊಡಕ್ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ಶಾಂತ್ಯಾತೀತ ಪ್ರದೇಶ ಇದು. ಈ ಶಾಂತ್ಯಾತೀತ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೆಡಿಸಕ್ ನಿಮ್ ಕೈಲಿ ಆಗಲ್ಲ. ಇಲ್ಲಿ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ನಿಮ್ಮ ಯಾವುದೇ ತರಹದ ಕುತಂತ್ರಕ್ಕೂ ನಾವು ಯಾವ್ದಾದ್ರೂ ಭಾಗ ನಡೆಯಿಲ್ಲ. ನಾವು ಇದನ್ನ ಖಂಡಿಸ್ತೀವಿ. ನಿಮ್ಮನ್ನ ಯಾವುದೇ ಪಕ್ಷ ಇಲ್ಲಿ, ಈ ಸಣ್ಣ ಪುಟ್ಟ ಪಕ್ಷ ಏನು ಇವರು ಕೋಮುವಾದಿ ತರ ನೀವೊಂದು ಎದ್ದು ಕಾಣಿಸ್ತಾ ಇದ್ದೀರಾ? ಏನ್ ಮಾಡಕ್ಕೆ ನೀವು ಇಷ್ಟಪಟ್ಟಿದ್ರೆ ನಮ್ಮ ದೇಶದಲ್ಲಿ, ಇವತ್ತು ನಮ್ಮ ರಾಜ್ಯದಲ್ಲಿ ನೀವು ಏನ್ ಮಾಡಕ್ಕೆ ಮನಸ್ಸಾಗಿ ನೀವು ಇವತ್ತು ಬಂದಿದ್ದೀರಾ? ಇದರ ಹಿಂದೆ ನೀವೇನ್ ಮಾಡಿದ್ರೆ ನಮ್ಮ ಅಲ್ಪಸಂಖ್ಯಾತರಿಗೆ? ನೀವು ಅದೇ ಕಾಂಗ್ರೆಸ್ ಪಕ್ಷ ಇವತ್ತು ಸಂಪೂರ್ಣವಾಗಿ ಅಲ್ಪಸಂಖ್ಯಾತರಿಗೆ ಸಹಕಾರ ನೀಡ್ತಾ ಇದೆ, ಪ್ರತಿಯೊಂದು ಸಹ ಸಪೋರ್ಟ್ ನೀಡ್ತಾ ಇದೆ. ಇವತ್ತು ಬೇರೆ ಪಕ್ಷ ಯಾವತ್ತೂ ಯಾರು ನಮಗೆ ಇವತ್ತು ನಮ್ಮ ಕಷ್ಟಕ್ಕೂ ಬಂದಿಲ್ಲ, ನಮ್ಮ ಸುಖಕ್ಕೂ ಬಂದಿಲ್ಲ. ನಾವು ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ದಯವಿಟ್ಟು ನಾನು ಎಲ್ಲರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಕಾಂಗ್ರೆಸ್ ಮುಖಂಡರುಗಳಾದ ಗುರುಪ್ರಸಾದ್, ಜಕಣಾಚಾರಿ, ಮಂಜುನಾಥ್ ಸೇರಿದಂತೆ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.